ಅಕ್ರಮವಾಗಿ ಸಾಗುವಳಿ ಮಾಡಿದ ದಲಿತ ರೈತರಿಗೆ ಸಕ್ರಮ ಮಾಡಿ ಸಾಗುವಳಿ ಚೀಟಿ ನೀಡುವ ಕುರಿತು ತಹಸೀಲ್ದಾರ್ ಅವರಿಗೆ ಮನವಿ. ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮದಲ್ಲಿ ಸಹಕಾರಿ ಪಡ ಜಾಗ ಸರ್ವೆ ನಂಬರ್ 54/B ಅಕ್ರಮವಾಗಿ ಸಾಗುವಳಿ ಮಾಡಿದ ದಲಿತ ರೈತರಿಗೆ ಸಕ್ರಮ ಮಾಡಿ ಸಾಗುವಳಿ ಚೀಟಿ ನೀಡುವ ಕುರಿತು ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಿದರು. ನಂತರ ರಾಜ್ಯ ಸಂಘಟನಾ ಸಂಚಾಲಕ ಸಂಜೀವ್ ಕಾಂಬ್ಳೆ ಮಾತನಾಡಿ, ಜೈನಾಪುರ ಗ್ರಾಮದಲ್ಲಿ ಕಳೆದ 50-60 ವರ್ಷಗಳಿಂದ ನಮ್ಮ ದಲಿತ ಸಮುದಾಯದವರು ಅಲ್ಲಿ 92 ಎಕರೆ ಜಮೀನಿನಲ್ಲಿ 1 ಎಕರೆ 16 ಗುಂಟೆ ಜಮೀನನ್ನು ಉಳುಮೆ ಮಾಡ್ಕೊಳಕ್ಕಿರಿಂದ ಒಂದು 60 ಕುಟುಂಬಗಳು ಇವತ್ತಲ್ಲಿ ಜೀವನ ಮಾಡಕ್ಕಂಥವು. ಆ ನಿಟ್ಟಿನಲ್ಲಿ ಸರ್ಕಾರದ ಒಂದು ಕಾಯ್ದೆಯ ಪ್ರಕಾರ ಅಕ್ರಮ ಸಕ್ರಮದಲ್ಲಿ ಅರ್ಜಿಯನ್ನು ತುಂಬ್ರಿ ಅಂತ ಹೇಳಿ ಬಂದಾಗ ಅಲ್ಲಿರ್ತಕ್ಕಂಥ ಫಾರ್ಮ್ ನಂಬರ್ 57, 53 ಮತ್ತು 57 ಫಾರ್ಮ್ ತುಂಬಿ ಸರ್ಕಾರಕ್ಕೆ ಚಲನ ಕಟ್ಟಿ ಇವತ್ತಿನವರೆಗೂ ಆ ಸರ್ಕಾರಿ ಜಮೀನಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ. ಆದರೆ ಹಲವಾರು ಬಾರಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ಬಗರ್ ಹುಕುಮ ಒಂದು ಕಮಿಟಿ ಆಗಲಿ, ಕಮಿಟಿ ಆದ ನಂತರ ಅದನ್ನು ಒಂದು ಕಮಿಟಿಯೊಳಗೆ ಮೀಟಿಂಗ್ ಕರೆಕೊಂಡು ಅದನ್ನು ಪಾಸ್ ಮಾಡಿ ಮಾಡ್ತೀವಿ ಅಂತ ಹೇಳ್ಕೊತಾ ಬಂದಿದ್ದಾರೆ. ಆದರೆ ಇವತ್ತು ಬಗರ್ ಹುಕುಮ ಸಾಗುವಳಿ ಕಮಿಟಿನೂ ಕೂಡ ಆಗಿದೆ, ಅದನ್ನು ಇವತ್ತಿನ ತಕ್ಕನೂ ಯಾವುದೇ ರೀತಿಯಾದಂಥ ಮಾಡಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಇದೇನಾದರೂ ಒಂದು 15 ದಿವಸದಲ್ಲಿ ಇತ್ಯರ್ಥ ಆಗಲಿಲ್ಲ ಅಂದರೆ ನಮ್ಮ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳನ್ನು ಒಳಗೊಂಡು ಜೈನಾಪುರ ಗ್ರಾಮಸ್ಥರನ್ನು ಕೂಡಿ ನಾವಿಲ್ಲಿ ತಹಸೀಲ್ದಾರ ಕಾರ್ಯಾಲಯದ ಮುಂದೆ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ಬೇಕಾಗುತ್ತದೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ. ನನ್ನ ಹೆಸರು ಸಂಜೀವ್ ಕಾಂಬ್ಳೆ, ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು. ಜೈನಾಪುರ ಗ್ರಾಮದಲ್ಲಿ ದಲಿತ ರೈತರು ಸುಮಾರು 50 ವರ್ಷಗಳಿಂದ ಸರ್ಕಾರಿ ಗಾಯರಣದಲ್ಲಿ ಸಾಗುವಳಿ ಮಾಡುತ್ತಾ ತಮ್ಮ ಕುಟುಂಬದ ನಿರ್ವಹಣೆ ಮಾಡುತ್ತಾ ಉಪಜೀವನ ನಡೆಸುತ್ತಾ ಬರುತ್ತಿರುತ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ನಾವು ಸರ್ಕಾರಕ್ಕೆ 53 ಹಾಗೂ 57ನೇದು ಕಾಯ್ದೆ ಅಡಿಯಲ್ಲಿ ಆನ್ಲೈನ್ಗಳಲ್ಲಿ ಚಲನ ಸಹಿತ ಸಲ್ಲಿಸಿರುತ್ತೇವೆ. ಸದರಿ ಅಕ್ರಮ ಜಮೀನುಗಳನ್ನು 4 ಸಕ್ರಮಗೊಳಿಸುವ ಕುರಿತು ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನ ಸಲ್ಲಿಸಿರುತ್ತೇವೆ. ಆದರೂ ಸಹಿತ ನಮ್ಮ ಮನವಿಗೆ ಇಲ್ಲಿಯವರೆಗೂ ಪರಿಹಾರ ದೊರಕಿರುವುದಿಲ್ಲ. ಕಾರಣ, ನಾನು ಬಡ ದಲಿತ ಸಮುದಾಯಕ್ಕೆ ಸೇರಿದ ರೈತರಿದ್ದು ಆರ್ಥಿಕವಾಗಿ ತೀರಾ ಹಿಂದುಳಿದವರಾಗಿರುತ್ತೇವೆ. ಆದ್ದರಿಂದ ನಾವು 6 ವರ್ಷಗಳಿಂದ ಅಕ್ರಮವಾಗಿ ಸಾಗುವಳಿ ಮಾಡಿ ನಮ್ಮ ಕುಟುಂಬ ನಿರ್ವಹಣೆ ಮಾಡುತ್ತಿರುವ ಜಮೀನುಗಳನ್ನ ಸಕ್ರಮಗೊಳಿಸಿ ನಮಗೆ ತಲಾ 1 ಎಕರೆಯಂತೆ ಮಂಜೂರು ಮಾಡಿ ರಿಟೇಕ್. ನಮಗೆ ತಲಾ 1 ಎಕರೆ 16 ಗುಂಟೆ ಎಕರೆಯಂತೆ ಮಂಜೂರು ಮಾಡಿ ಸಾಗುವಳಿ ಚೀಟಿಯನ್ನ ವಿತರಿಸಿ ನಮ್ಮ ಬಡ ದಲಿತ ಕುಟುಂಬಗಳಿಗೆ ಜೀವನ ಸಾಗಿಸಲು ಮಂಜೂರು ನೀಡಬೇಕಂತ ಕೇಳಿದ್ರು. ಈ ಸಂದರ್ಭದಲ್ಲಿ ಸಿದ್ದಾರ್ಥ ಸಿಂಗೆ, ಕೋರ್ ಕಮಿಟಿ ಅಧ್ಯಕ್ಷರು ಸಂಜೀವ್ ಕಾಂಬ್ಳೆ, ರಾಜ್ಯ ಸಂಘಟನಾ ಸಂಚಾಲಕರು ಆನಂದ ಆರ್ಪಲೆ, ರಾಜ್ಯ ಸಮಿತಿ ಸದಸ್ಯ ಪರಶುರಾಮ ಟೋನ್ಪೆ, ಬೆಳಗಾವಿ ಜಿಲ್ಲಾ ಸಂಚಾಲಕರು ಈರಪ್ಪ ಸಂತಾಗೋಳ್, ತಾಲೂಕಾ ಸಂಚಾಲಕರು ರಾಜು ಗೌರಾಗೋಳ್, ತಾಲೂಕಾ ಸಂಘಟನಾ ಸಂಚಾಲಕರು ಅಪ್ಪಾಸಾಬ್ ಗೌರಾಗೋಳ್ ಮತ್ತು ಮುಂತಾದವರು ಉಪಸ್ಥಿತರಿದ್ದರು.